covenant blood. ವಿಷ್ಣು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಭಗವತೇ ವಾಸುದೇವಾಯ ನಮಃ. ಹರಿ ಓಂ. ನಮಸ್ಕಾರ ಎಲ್ರಿಗೂ. ನಾನು ಆರ್ ಕೆ ರಾವ್, ಕರ್ನಾಟಕದ ಕೋಲಾರ ನಾರನಹಳ್ಳಿ ಅನ್ನಹಳ್ಳಿಯಲ್ಲಿರುವ ಶ್ರೀ ಸತ್ಯಸಾಯಿ ಓಲ್ಡೇಜ್ ಯೋಗ ಮಂದಿರ, ಜ್ಞಾನ ಮಂದಿರ ಮತ್ತು ಹೆಲ್ತ್ ಸೆಂಟರಲ್ಲಿ ನಾವು ಕೆಲವು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನೀಡಿದ್ದೇವೆ. ಅದರ ಪ್ರಕಾರ ಬೆಳಿಗ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಕೃಷ್ಣ ಪ್ರಾರ್ಥನೆ, ನಾರಾಯಣ ಪ್ರಾರ್ಥನೆ ಇತ್ಯಾದಿ, ಆಮೇಲೆ ಪ್ರಾಣಾಯಾಮ, ಓಂಕಾರ, ಆಮೇಲೆ ಆರೋಗ್ಯಕ್ಕಾಗಿ ಕೆಲವು ಮುಖ್ಯವಾದ ಮುದ್ರೆಗಳು. ಅದೇ ರೀತಿ ಸಾಯಂಕಾಲ ಭಜನೆ, ಸತ್ಯಸಾಯಿ ಭಜನೆ, ಕೃಷ್ಣ ಭಜನೆ, ನಾರಾಯಣ ಭಜನೆ ಇತ್ಯಾದಿ, ಆಮೇಲೆ ಭಗವದ್ಗೀತೆಯ ಸಾರದ ತಿಳುವಳಿಕೆ, ಇಷ್ಟನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಕಾರ ಇಷ್ಟರವರೆಗೆ ಮೂರನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದವರೆಗೆ ಆಗಿದೆ. ಇನ್ನೀಗ 14ನೇ ಶ್ಲೋಕ, 3ನೇ ಶ್ಲೋಕದಲ್ಲಿ ಅಲ್ಲಿ ಅರ್ಥ ಅಂದರೆ ಕಡೆಯದಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇರಬೇಕು. ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಎಲ್ಲ ಪ್ರತಿಕ್ರಿಯೆಗಳನ್ನು ಮಾಡಿದರೆ ನಮ್ಮ ಶಾಂತಿ, ಸಂತೋಷ ಎಲ್ಲ ನಮಗೆ ಸಿಗುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ, ಮೋಕ್ಷವು ನಮಗೆ ಸಿಗುತ್ತೆ ಅಂತ ಕಡೆಯದಾಗಿ ಹೇಳಿದೆ. ಆಮೇಲೆ ಶ್ಲೋಕ 14ರಲ್ಲಿ ಈಗ ಅನ್ನಾತ್ ಭವಂತಿ ಭೂತಾನಿ ಪರ್ಜನ್ಯಾತ್ ಅನ್ನ ಸಂಭವ, ಯಜ್ಞಾತ್ ಭವತಿ ಪರ್ಜನ್ಯ ಯಜ್ಞ ಕರ್ಮ ಸಂಭವ. ಅಂದರೆ ಇದರ ಅನುವಾದ ಅಂದರೆ ಎಲ್ಲ ಜೀವಂತ ದೇಹಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ, ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತವೆ, ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ, ಯಜ್ಞವು ನಿಯತ ಕರ್ಮಗಳಿಂದ ಕಾರ್ಯಗಳಿಂದ ಉದ್ಭವಿಸುತ್ತದೆ ಅಂತ. ಇದರ ಭಾವಾರ್ಥ ಅಂದರೆ ಇಂದ್ರ, ಚಂದ್ರ ಮತ್ತು ವರುಣ ಮೊದಲಾದ ದೇವತೆಗಳು ಐಹಿಕ ವ್ಯವಹಾರಗಳನ್ನು ನಿರ್ವಹಿಸಲು ನೇಮಿತರಾದ ಅಧಿಕಾರಿಗಳು ಎಂಬ ಅರ್ಥ. ಆಹಾರ ಧಾನ್ಯಗಳನ್ನು ಉತ್ಪತ್ತಿ ಮಾಡಲು ಅಗತ್ಯವಾದಷ್ಟು ಗಾಳಿ, ಬೆಳಕು ಮತ್ತು ನೀರನ್ನು ಒದಗಿಸುವಂತೆ ಈ ದೇವತೆಗಳು ದೇವತೆಗಳನ್ನು ಸುಪ್ರೀತಗೊಳಿಸಲು ಯಜ್ಞಗಳನ್ನು ಮಾಡಬೇಕೆಂದು ವೇದಗಳಲ್ಲಿ ಹೇಳುತ್ತದೆ. ಶ್ರೀಕೃಷ್ಣನ ಅರ್ಪಿಸಿದಾಗ ಭಗವಂತನ ವಿವಿಧ ಅಂಗಗಳಾದ ದೇವತೆಗಳಿಗೆ ತಾನಾಗಿ ಅರ್ಚನೆಯಾಗುತ್ತದೆ. ಆದ್ದರಿಂದ ಈ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೆ. ಎಲ್ಲದಕ್ಕೂ ನಮಗೆ ಪರಮಪ್ರಭು ಅಂದರೆ, ಪರಮಪುರುಷ ಅಂದರೆ ಶ್ರೀಕೃಷ್ಣ. ಯಾವ ದೇವತೆ ಇದೆ, ಎಲ್ಲ ದೇವತೆಗಳು ಅಗ್ನಿ, ಇಂದ್ರ, ಎಲ್ಲ ದೇವತೆಗಳು ಮರೆ ಸಿರಿಸುವಂಥ ಇಂದ್ರ, ಅಗ್ನಿ ಇವರೆಲ್ಲ ಶ್ರೀಕೃಷ್ಣನ ಕೈಗಳಲ್ಲಿರ್ತಾರೆ. ಶ್ರೀಕೃಷ್ಣನ ನಂಬಿಕೊಂಡು ಶ್ರೀಕೃಷ್ಣನೇ ಅವರಿಗೆ ಪರಮದೇವರು. ಅದರಿಂದ ಶ್ರೀಕೃಷ್ಣನನ್ನು ನಾವು ಅರ್ಚನೆ ಮಾಡಿಕೊಂಡಿದ್ರೆ, ನಂಬಿಕೊಂಡಿದ್ರೆ, ಅವರನ್ನೇ ಪ್ರಾರ್ಥನೆ ಮಾಡಿಕೊಂಡಿದ್ರೆ ನಮಗೆ ಯಾವ ದೇವತೆಗಳನ್ನು ಪೂಜಿಸುವಂತಹ ಅಗತ್ಯ ಇಲ್ಲ ಅಂತ ಇಲ್ಲಿ ಹೇಳಿದೆ. ಇದರ ಉದಾಹರಣೆಗಾಗಿ ಗೋವರ್ಧನ ಪರ್ವತವನ್ನು ಶ್ರೀಕೃಷ್ಣ ಎತ್ತಿದಾಗ ಇಂದ್ರ ಅವನಿಗೆ ಜಗಳಕ್ಕೆ ಬರ್ತಾನೆ, ನನ್ನನ್ನು ಯಾಕೆ ಪೂಜಿಸಲ್ಲ ಅಂತ. ಆಗ ಅವನು ಎಲ್ಲರ ಜನರಿಗೆ ಹೇಳ್ತಾನೆ, ಕೃಷ್ಣ ಇದೇ ಮಾತನ್ನು ಹೇಳ್ತಾನೆ. ಈ ಕಾರಣಕ್ಕಾಗಿ ದೇವತೆಗಳನ್ನು ಪ್ರತ್ಯೇಕವಾಗಿ ಪೂಜೆ ಮಾಡುವ ಅಗತ್ಯ ಇಲ್ಲ. ಈ ಕಾರಣಕ್ಕಾಗಿ ಕೃಷ್ಣ ಪ್ರಜ್ಞೆಯಲ್ಲಿರುವ ಭಗವಂತರು ಆಹಾರವನ್ನು ಕೃಷ್ಣನಿಗೆ ಅರ್ಪಿಸಿ ತಾವು ತಿನ್ನುತ್ತಾರೆ. ಈ ಪ್ರಕ್ರಿಯೆಯು ದೇಹವನ್ನು ಆಧ್ಯಾತ್ಮಿಕವಾಗಿ ಪುಷ್ಟಿಗೊಳಿಸುತ್ತದೆ ಮತ್ತು ಪಾವನಗೊಳಿಸುತ್ತದೆ. ಇಂತಹ ಕರ್ಮವು ಹಿಂದಿನ ಪಾಪಕರ್ಮಗಳನ್ನು ದೇಹದಿಂದ ನಿವಾರಿಸುವುದು ಮಾತ್ರವಲ್ಲ, ದೇಹವು ಐಹಿಕ ಪ್ರಕೃತಿಯ ಎಲ್ಲ ಕಶ್ಮರದ ಸೋಂಕಿನಿಂದ ರಕ್ಷಿತವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣ ಪ್ರಸಾದವನ್ನು ಮಾತ್ರ ಸ್ವೀಕರಿಸುವ ಮನುಷ್ಯರು ಹಿಂದಿನ ಎಲ್ಲ ಐಹಿಕ ಸೋಂಕುಗಳನ್ನು ಪ್ರತಿರೋಧಿಸಬಲ್ಲ. ಈ ಐಹಿಕ ಸೋಂಕುಗಳು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ಅಡ್ಡಿಗಳು. ಇದಕ್ಕೆ ಪ್ರತಿಯಾಗಿ ಹೀಗೆ ನಡೆದುಕೊಂಡು ಇರುವವನು ಪಾಪಕರ್ಮದ ಗಾತ್ರವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುವನು. ಇದನ್ನು ಮಾಡದಿದ್ದರೆ ನಮಗೆ ಆಹಾರದ ಅಭಾವ ಉಂಟಾಗದಂತೆ ಕಾಪಾಡಿಕೊಳ್ಳಬೇಕಾದರೂ ಯಜ್ಞವನ್ನು ವಿಶೇಷವಾಗಿ ಈ ಯುಗಕ್ಕೆ ನಿಯತ ಮಾಡಿರುವ ಸಂಕೀರ್ತನ ಯಜ್ಞವನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಸಂಕೀರ್ತನ ಯಜ್ಞ ಅಂದರೆ ಇದು ಕೃಷ್ಣ ಪ್ರಜ್ಞೆ. ಸಂಕೀರ್ತನ ಅಂದರೆ ಭಜನೆ ಇತ್ಯಾದಿ ನಾವು ಮಾಡ್ತೀವಿ, ಇದಕ್ಕೆ ಸಂಕೀರ್ತನ ಅಂತ ಹೇಳ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ಅಂದರೆ ಕೃಷ್ಣ ಪ್ರಜ್ಞೆ ದಿನವು ನಾವು ಹೇಳ್ತೀವಿ. ಇದರ ಅರ್ಥ ಏನಂದರೆ ನಾವು ಯಾವಾಗಲೂ ಶ್ರೀಕೃಷ್ಣನನ್ನು ಪರಮಪ್ರಭು ಶ್ರೀಕೃಷ್ಣನನ್ನೇ ಯಾವಾಗಲೂ ಪೂಜಿಸ್ತಾ ಇರಬೇಕು. ನಮ್ಮ ಮನಸ್ಸು ಉಸಿರಾಟದಲ್ಲಿ ಕೂಡ ಶ್ರೀಕೃಷ್ಣನೇ ಇರಬೇಕು, ಶ್ರೀಕೃಷ್ಣ ಪ್ರಜ್ಞೆ ಅಂತ ಇದಕ್ಕೆ ಅರ್ಥ.
ಕೃಷ್ಣ ಪ್ರಜ್ಞೆಯಲ್ಲಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಶ್ಲೋಕ 15, ಕರ್ಮ ಬ್ರಹ್ಮ ಉದ್ಭವಂ ವಿದ್ಧಿ ಬ್ರಹ್ಮ ಅಕ್ಷರ ಸಂಬಂಧವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೆ ಪ್ರತಿಷ್ಠಿತಂ. ಅಂದರೆ ವೇದಗಳಲ್ಲಿ ನಿಯಂತ್ರಿತವಾದ ಕರ್ಮಗಳನ್ನು ವಿಧಿಸಿದೆ. ವೇದಗಳು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ನೇರವಾಗಿ ವ್ಯಕ್ತವಾಗಿದೆ. ಆದ್ದರಿಂದ ಸರ್ವಾಂತಮಯ ಪರಬ್ರಹ್ಮ ನಿತ್ಯವಾಗಿ ಯಜ್ಞಕರ್ಮಗಳಲ್ಲಿ ಪ್ರತಿಷ್ಠಿತನಾಗಿರುತ್ತಾನೆ ಅಂತ ಇಲ್ಲಿದೆ. ಈ ಶ್ಲೋಕದಲ್ಲಿ ಯಜ್ಞಾತ್ನ ಕರ್ಮವನ್ನು ಎಂದರೆ ಶ್ರೀಕೃಷ್ಣರ ಸುಪ್ರೀತಿಗೆಯಾಗಿ ಕರ್ಮ ಮಾಡುವ ಅಗತ್ಯವನ್ನು ಇನ್ನೂ ಸ್ಪಷ್ಟವಾಗಿ ಹೇಳಿದೆ. ಯಜ್ಞಪುರುಷನಾದ ವಿಷ್ಣುವನ್ನು ಪ್ರಸನ್ನಗೊಳಿಸಲು ನಾವು ಕರ್ಮವನ್ನು ಮಾಡಬೇಕಾದರೆ ಬ್ರಹ್ಮನಲ್ಲಿ ಅಥವಾ ಅಲೌಕಿಕ ವೇದಗಳಲ್ಲಿ ಕರ್ಮದ ದಿಕ್ಕನ್ನು ಕಂಡುಕೊಳ್ಳಬೇಕು ಅಂತ ಹೇಳ್ತಾರೆ. ವೇದಗಳ ಆಜ್ಞೆಗಳನ್ನು ಅನುಸರಿಸದೇ ಇರುವವರು ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಬಹುದು. ನಾಲ್ಕು ಮುಂಚೆನೆ ಹೇಳಿದ್ದೀನಿ ನಾನು, ನಾಲ್ಕು ವೇದಗಳಿದೆ ನಮ್ಮಲ್ಲಿ. ನಾಲ್ಕು ವೇದಗಳಿಂದಲೂ ಮುಖ್ಯವಾದ ಮಹಾಗ್ರಂಥ ಮಹಾಕಾವ್ಯ ಮಹಾಸಾರ ಅಂದರೆ ಭಗವದ್ಗೀತೆ. ಭಗವದ್ಗೀತೆಯಿಂದ ಮೀರಿದ್ದು ಯಾವುದೂ ಇಲ್ಲ, ಯಾವುದು ಕಾವ್ಯವೋ ಯಾವುದು ಗ್ರಂಥವೂ ಇಲ್ಲ ಅಂತ ಇದರರ್ಥ. ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಸ್ವೀಕರಿಸಬಹುದು. ಇದು ವೈದಿಕ ಯಜ್ಞಗಳ ಅಥವಾ ವೈದಿಕ ಕರ್ಮಗಳ ಆಚರಣೆಗೆ ಬದಲಾಗಿ ಸ್ಥಾನವನ್ನು ಪಡೆಯುತ್ತವೆ. ನಾವು ಯಾವುದೇ ಹೋಮ ಯಜ್ಞ ಯಾವುದು ಮಾಡದಿದ್ದರೂ ಈಗ ಪಿತೃಗಳ ಮಾತುಗಳ ಶ್ರಾದ್ದ ಮಾಡ್ತೀವಿ ನಾವು. ಶ್ರಾದ್ದ ಮಾಡಲಿಕ್ಕೆ ನಮಗೆ ಆಗಿಲ್ಲ ಅಂತಾದರೆ ಶ್ರೀಕೃಷ್ಣನಿಗೆ ತರ್ಪಣ ಬಿಟ್ಟು ನಾವು ಅದು ಆ ಕೆಲಸ ಮಾಡಿದರೆ ಶ್ರಾದ್ದ ಮಾಡಬೇಕಾದ ಅಗತ್ಯವಿಲ್ಲ ಅಂತ ಭಗವದ್ಗೀತೆಯಲ್ಲಿ ಹೇಳುತ್ತೇನೆ. ಮುಂದೆ ಬರುತ್ತೆ ಶ್ಲೋಕ 16, ಏವಂ ಪ್ರವರ್ತಿತಂ ಚಕ್ರಂ ನ ಅನುವರ್ತಯತಿ ಇಹ ಯ ಅಘಾಯು ಇಂದ್ರಿಯ ಆರಾಮ ಮೋಘಂ ಪಾರ್ಥ ಸ ಜೀವತಿ. ಅಂದರೆ ಅರ್ಜುನ ವೇದಗಳು ಪ್ರದೇಶಿಸಿದ ಈ ಯಜ್ಞಚಕ್ರವನ್ನು ಯಾರು ಮಾನವ ಜೀವನದಲ್ಲಿ ಅನುಸರಿಸದ ಇಲ್ಲವೋ ಅವರದು ವಿಷಯವಾಗಿ ಪಾಪವೇ ತುಂಬಿದ ಬದುಕು. ಇಂದ್ರಿಯಗಳ ತೃಪ್ತಿಗಾಗಿ ಬದುಕುವ ಇಂಥ ಮನುಷ್ಯನು ಅವನ ಮನುಷ್ಯನ ಬದುಕು ವ್ಯರ್ಥ ಅಂತ ಅರ್ಜುನನಿಗೆ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅಂದರೆ ಇದರ ಭಾವಾರ್ಥ ಅಂದರೆ ಕಷ್ಟಪಟ್ಟು ದುಡಿಯಿರಿ ಇಂದ್ರಿಯ ಸುಖ ಪಡೆಯಿರಿ ಎನ್ನುವ ಧನ ಪಿಶಾಚಿಯ ಚಿಂತನ ಪರಿಸ್ಥಿತಿಯನ್ನು ಇಲ್ಲಿ ಭಗವಂತನು ಖಂಡಿಸುತ್ತಾನೆ. ಆದ್ದರಿಂದ ಈ ಐಹಿಕ ಜಗತ್ತನ್ನು ಸವಿಯಲು ಬಯಸುವವರಿಗೆ ಮೇಲೆ ಹೇಳಿದ ಯಜ್ಞಾಚರಣೆಯ ಚಕ್ರವು ತೀರಾ ಅಗತ್ಯ. ಆತ್ಮಸಾಕ್ಷಾತ್ಕಾರ ಇದನ್ನು ಸಾಧಿಸಲು ಕರ್ಮಯೋಗ ಜ್ಞಾನಯೋಗ ಮತ್ತು ಭಕ್ತಿ ಯೋಗಗಳಲ್ಲಿ ಒಂದು ಯಾವುದರ ಒಂದು ಮಾರ್ಗವನ್ನು ಅನುಸರಿಸಬಹುದು. ಇಂದ್ರಿಯ ತೃಪ್ತಿಯಲ್ಲಿ ನಿರತರಾಗಿರುವವರು ಮೇಲೆ ಹೇಳಿದ ಯಜ್ಞಚಕ್ರದ ಆಚರಣೆಯಿಂದ ಪರಿಶುದ್ಧರಾಗ್ತಾರೆ. ಕೃಷ್ಣ ಪ್ರಜ್ಞೆಯಲ್ಲಿ ನಿರತರಾಗದೇ ಇರುವವರು ಖಂಡಿತವಾಗಿಯೂ ಇಂದ್ರಿಯ ಪ್ರಜ್ಞೆಯಲ್ಲಿ ನಿರತರಾಗಿರ್ತಾರೆ ಅಂತ ಹೇಳ್ತಾರ್ಥ. ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿ ಯಾರು ಇಲ್ಲವೋ ಭಗವಂತ ಪರಮ ಪ್ರಭು ಕೃಷ್ಣ ಅವನ ಪ್ರಜ್ಞೆಯಲ್ಲಿ ಅವನನ್ನು ನಂಬದೆ ಯಾರು ಇರ್ತಾರೋ ಅವರು ಇಂದ್ರಿಯ ಪ್ರಜ್ಞೆಯಲ್ಲಿ ನಿರತರಾಗಿರ್ತಾರೆ. ಅಂದರೆ ಎಲ್ಲ ನಮ್ಮ ಕಾಮ ಮೋಹ ವ್ಯೋಮಹ ಆಸೆ ಇಂಥಗಳೆಲ್ಲ ನಿರತರಾಗಿರ್ತಾರೆ. ಇದು ನಾವಿದ್ದೀವಲ್ಲ ಅದೇ ರೀತಿ ಯಜ್ಞಗಳನ್ನು ವೇದಗಳಲ್ಲಿ ಹೇಳಿರುವ ದೇವತೆಗಳಿಗೆ ನೇರವಾಗಿ ನಿರ್ದೇಶಿಸಲಾಗಿದೆ. ಇದು ಪರೋಕ್ಷವಾಗಿ ಕೃಷ್ಣ ಪ್ರಜ್ಞೆಯ ಆಚರಣೆ. ಏಕೆಂದರೆ ಯಜ್ಞಗಳ ಆಚರಣೆಯನ್ನು ಯಾರು ಸಂಪೂರ್ಣವಾಗಿ ಕಲಿಯುತ್ತಾರೋ ಅವರು ಕೃಷ್ಣ ಪ್ರಜ್ಞೆ ಉಳ್ಳವರಾಗುವುದು ಒಂದು ನಿಶ್ಚಯ. ಯಜ್ಞಗಳನ್ನು ನಡೆಸಿದ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯು ಬಾರದೆ ಹೋದರೆ ಅಂಥ ತತ್ವಗಳನ್ನು ನೀತಿ ಸಂಹಿತೆಗಳಂತೆಯೇ ಪರಿಗಣಿಸಲಾಗುತ್ತದೆ. ಆದ್ದರಿಂದ ಯಾವ ಮನುಷ್ಯನು ತನ್ನ ಮುನ್ನಡೆಯನ್ನು ನೀತಿ ಸಂಹಿತೆಗಳ ಎಲ್ಲೆಗೆ ಸೀಮಿತಗೊಳಿಸಬಾರದು, ಅದನ್ನು ಮೀರಿ ಶ್ರೀಕೃಷ್ಣ ಪ್ರಜ್ಞೆಯನ್ನು ಸಾಧಿಸಬೇಕು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ. ಶ್ಲೋಕ 17, ಇಹ ತು ಆತ್ಮರತಿ ಏವಶ್ಚಾತ್ ಆತ್ಮತೃಪ್ತ ಚ ಮಾನವ ಆತ್ಮನೇವ ಚ ಸಂತುಷ್ಟ ತಸ್ಯ ಕಾರ್ಯಂ ನ ವಿದ್ಯತೆ. ಅಂದರೆ ಇದರ ಅನುವಾದ, ಯಾವ ಮನುಷ್ಯನು ಆತ್ಮದಲ್ಲಿಯೇ ಸಂತೋಷವನ್ನು ಕಂಡುಕೊಳ್ಳುವನೋ ಯಾವ ಮನುಷ್ಯನ ಜನ್ಮವು ಆತ್ಮ ಸಾಕ್ಷಾತ್ಕಾರದ ಬದುಕಾಗಿದೆಯೋ ಯಾರು ಆತ್ಮದಲ್ಲಿಯೇ ಸಂತುಷ್ಟರಾಗಿರುವವರು ಪೂರ್ಣ ತೃಪ್ತರೋ ಅವರಿಗೆ ಯಾವ ಕರ್ತವ್ಯವೂ ಇರುವುದಿಲ್ಲ ಅಂತ ಹೇಳ್ತಾರೆ.
ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಇದ್ದು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಕೃಷ್ಣ ಪ್ರಜ್ಞೆಯಲ್ಲಿ ತಾನು ಮಾಡೋ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ಸಂತೋಷನಾದವನು ಮಾಡಬೇಕಾದಂಥ ಕರ್ತವ್ಯ ಯಾವುದೂ ಇಲ್ಲ. ಅವನಿಗೆ ಕೃಷ್ಣ ಪ್ರಜ್ಞೆ ಇರುವುದರಿಂದ ಒಳಗಿನ ಕಲ್ಮಶವೆಲ್ಲ ಒಂದೇ ಕ್ಷಣದಲ್ಲಿ ತೊಡೆದು ಹೋಗುತ್ತದೆ. ಇದು ಸಹಸ್ರ ಯಜ್ಞಗಳ ಆಚರಣೆಯಿಂದ ಉಂಟಾಗುವ ಪರಿಣಾಮ. ಹೀಗೆ ಪ್ರಜ್ಞೆಯು ಶುದ್ಧವಾಗುವುದರಿಂದ ಮನುಷ್ಯನು ಪರಮಪ್ರಭುವಿನೊಂದಿಗೆ ತನ್ನ ನಿತ್ಯ ಸಂಬಂಧವನ್ನು ಕುರಿತು ಸಂಪೂರ್ಣವಾಗಿ ಭಾವನೆಯನ್ನು ಹೊಂದುತ್ತಾನೆ. ಭಗವಂತನ ಕೃಪೆಯಿಂದ ಅವನ ಕರ್ತವ್ಯವು ತಾನಾಗಿ ಗೋಚರವಾಗುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ ತನ್ನ ಕರ್ತವ್ಯ ತಾನು ಏನು ಮಾಡಬೇಕು, ಏನು ಒಳ್ಳೇದು ಮಾಡಬೇಕು, ಕೆಟ್ಟ ಮಾಡಬೇಕು ಅಂತ ತಾನಾಗಿಯೇ ಗೋಚರ ಆಗುತ್ತದೆ ಕೃಷ್ಣ ಪ್ರಜ್ಞೆಯಲ್ಲಿರುವವರಿಗೆ. ಆದ್ದರಿಂದ ಅವನಿಗೆ ವೇದಗಳ ಅಪ್ಪಣೆಗಳನ್ನು ಪರಿಪಾಲಿಸಲು ಕಟ್ಟುಪಾಡವಿರುವುದಿಲ್ಲ. ಈ ನಾಲ್ಕು ವೇದಗಳನ್ನು ಓದಿದ್ರೆ ಅದರ ಪ್ರಕಾರ ಯಜ್ಞ ಮಾಡಬೇಕು, ಆ ಮಾಡಬೇಕು, ಯಾಗ ಮಾಡಬೇಕು, ಅದೆಲ್ಲ ಮಾಡುವಂಥ ಅಗತ್ಯನೇ ಇರುವುದಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿದ್ದರೆ. ಹೀಗೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನಿಗೆ ಐಹಿಕ ಕರ್ಮಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಐಹಿಕ ಕರ್ಮಗಳಂದರೆ ಮೋಹ, ಆಸೆ, ರುಚಿ ಇಂಥದ್ದೆಲ್ಲ ಐಹಿಕ ಕರ್ಮ ಹೇಳ್ತಾರೆ. ಆತನ ಮಧ್ಯ ಸ್ತ್ರೀ ಮತ್ತು ಐಹಿಕ ವ್ಯವಸ್ಥೆಗಳಾದ ಇಂಥ ಮೋಹಗಳಲ್ಲಿ ಸಂತೋಷವನ್ನು ಪಡೆಯುವುದಿಲ್ಲ ಅಂತ ಶ್ರೀಕೃಷ್ಣ ಅವನಿಗೆ ಅರ್ಜುನನಿಗೆ ಹೇಳಿದ ಶ್ಲೋಕದಲ್ಲಿ ಅರ್ಥ ಬರುತ್ತೆ. ಇನ್ನೀಗ ನಾಳೆ ಶ್ಲೋಕ 18. ಇಷ್ಟವರೆಗೆ ನೀವು ಕೇಳಿದ್ದಕ್ಕೆ, ಸಹಕಾರ ಕೊಟ್ಟಿದ್ದಕ್ಕೆ ಸಂಪೂರ್ಣ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾಳೆ ಇದೇ ರೀತಿಯಲ್ಲಿ ಬಂದು ಸಹಕಾರ ಕೊಟ್ಟು ಪೂರ್ಣಗೊಳಿಸಿ. ಥ್ಯಾಂಕ್ ಯು.